ನಮಸ್ಕಾರ ಎಲ್ಲರಿಗೂ ಕಾವ್ಯ ಸಿರಿಜೀವನಕ್ಕೆ ಸ್ವಾಗತ ನಿಮಗೆ ಈಗಿನ ಆಧುನಿಕ ಜೀವನ ಶೈಲಿಯಿಂದ ಹಾಗೆ ವಾತಾವರಣದಲ್ಲಿ ಆಗ್ತಾ ಇರೋ ಪೊಲ್ಯೂಷನ್ ಇಂದ ಸ್ಟ್ರೆಸ್ ಇಂದ ನಮ್ಮ ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಕೂದಲು ಉದುರೋದು ತುಂಡಾಗೋದು ಹಾಗೆ ಕೂದಲು ಉದುರಿದ ಮೇಲೆ ಚೆನ್ನಾಗಿ ಬೆಳಿದೆ ಇರೋದು ಈ ತರ ಎಲ್ಲ ತುಂಬಾ ತೊಂದರೆ ಅನುಭವಿಸ್ತಿರ್ತಾರೆ ಈಗಂತೂ ನಾವು ಬೊಕ್ಕ ತಲೆ ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇದ್ದೀವಿ ಕೂಡ ಹೆಣ್ಮಕ್ಳಿಗೂ ಆಗುತ್ತೆ ಗಂಡ್ಮಕ್ಳಲ್ಲೂ ಅದೇ ಥರ ಪ್ರಾಬ್ಲಮ್ಸ್ ಇರುತ್ತೆ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಾವು ಆದಷ್ಟು ನಾವು ಮಾರ್ಕೆಟಲ್ಲಿ ಸಿಗುವಂತಹ ಶಾಂಪೂ ಆಗಲಿ ಹೇರ್ ಫಾಲ್ ರೆಡ್ಯೂಸ್ ಮಾಡುವಂತಹ ಎಣ್ಣೆಗಳನ್ನು ಉಪಯೋಗಿಸೋದು ಇದು ಏನು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಅಂತ ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂಗಳನ್ನೆಲ್ಲ ಉಪಯೋಗಿಸಿ ನಾವು ಹೇರ್ನ ಹಾಳು ಮಾಡ್ಕೊಂಡಿರ್ತೀವಿ ಅದೇ ರೀತಿ ನಾವು ಕೂದಲನ್ನು ಕಲರ್ ಮಾಡೋದಕ್ಕೋಸ್ಕರನೂ ಕೂಡ ನಾವು ಹೊರಗಡೆ ಸಿಗೋ ಪ್ರಾಡಕ್ಟ್ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ಕೂಡ ಕೂದಲನ್ನು ಕಲರ್ ಮಾಡಿಕೊಂಡು ಕೂದಲು ಡ್ರೈ ಆಗಿ ಆಮೇಲೆ ತುಂಡಾಗಿ ಉದುರೋದಕ್ಕೆ ಶುರುವಾಗಿರುತ್ತೆ ಇದಕ್ಕೆ ನಾವು ಮನೆಯಲ್ಲೇ ಒಂದು ಒಂದು ಒಳ್ಳೆ ಎಣ್ಣೆನ ರೆಡಿ ಮಾಡಿಕೊಂಡು ನಮ್ಮ ಕೂದಲನ್ನ ಆರೈಕೆ ಮಾಡ್ಕೋಬೋದು ಬನ್ನಿ ಹಾಗಾದರೆ ನಾನು ಮನೇಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಮರಗಾಣದ ಎಣ್ಣೆಗಳನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಎಳ್ಳೆಣ್ಣೆ ನೋಡ್ತಾ ಇರ್ಬೋದು ನೀವು ಸೆಸಮ್ ಆಯಿಲ್ ಅಂತಲೂ ಕರೀತಾರೆ ಹಾಗೆ ಹರಳೆಣ್ಣೆನೂ ಕೂಡ ತೊಗೊಂಡಿದ್ದೀನಿ ಇವೆಲ್ಲ ನಾವು ಮರಗಾಣದ ಎಣ್ಣೆಗಳು ಇದನ್ನು ನಾನು ಹರಳೆಣ್ಣೆ ಒಂದು ಚಮಚ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಮ್ಮ ಹೇರ್ ಲೆಂತ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಹಾಗೆ ಈ ಎಳ್ಳೆಣ್ಣೆ ಎಳ್ಳೆಣ್ಣೆ ಎರಡು ಚಮಚ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಎಳ್ಳೆಣ್ಣೆ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕಷ್ಟೇ ಅಲ್ಲದೆ ಕಪ್ಪಾಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಕೊಬ್ಬರಿ ಎಣ್ಣೆ ಇದನ್ನು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಇದು ಸ್ನೇಹಿತರೆ ಕಪ್ಪು ಜೀರಿಗೆ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನು ಬ್ಲ್ಯಾಕ್ ಸೀಡ್ ಅಂತ ಕರೀತಾರಲ್ಲ ಅದು ಯಾವುದೇ ಅಂಗಡಿಯಲ್ಲಿ ಹೋಗಿ ನಾವು ಕೇಳಿದ್ರೆ ಸಿಗುತ್ತೆ ಇದನ್ನ ನಾವು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಈಗ ನಾನು ಇದನ್ನ ಏನು ಮಾಡೋ ಹಾಗಿಲ್ಲ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಅಷ್ಟೇ ಇದನ್ನ ಕುಟ್ಬಿಟ್ಟು ನಾವು ತಗೊಂಡಿರೋ ಎಣ್ಣೆಲಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಿದೆ ಅದು ಅಂತ ಹಾಗೆ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅದು ಇದನ್ನು ನಾವು ಈಗ ಏನು ಮಾಡಬೇಕಂದ್ರೆ ಎಣ್ಣೆಲಿ ಚೆನ್ನಾಗಿ ಕಲಸ್ಕೊಂಡು ಎಣ್ಣೆನ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಹೇಗೆ ಬಿಸಿ ಮಾಡ್ಕೋಬೇಕಂದ್ರೆ ನಾವು ಡೈರೆಕ್ಟ್ ಬಿಸಿ ಮಾಡಬಾರ್ದು ನಾವು ಡೈರೆಕ್ಟಾಗಿಟ್ಟರೆ ಅದನ್ನು ಎಲ್ಲ ಅದರಲ್ಲಿರೋ ಒಂದು ಕ್ವಾಲಿಟಿ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ಅದನ್ನು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಡಬಲ್ ಬಾಯ್ಲಿಂಗ್ ಅಂದರೆ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಆ ನೀರು ಕುದ್ದ ಮೇಲೆ ಅದ್ರ ಮೇಲೆ ಇಟ್ಟು ಇದನ್ನು ನಾವು ಕಾಯಿಸೋದು ನಾವು ಡೈರೆಕ್ಟಾಗಿ ಕಾಯಿಸೋದ್ರಿಂದ ಎಣ್ಣೆಯಲ್ಲಿರೋ ಅಂಶ ಎಲ್ಲ ಹೋಗುತ್ತೆ ಹಾಗೆ ನಾವು ಬಳಸ್ತಾ ಇರೋ ಯಾವುದೇ ಪ್ರಾಡಕ್ಟ್ ಆಗಲಿ ಅದರಲ್ಲಿರೋ ಅಂಶ ಎಲ್ಲ ಸುಟ್ಟೋಗುತ್ತೆ ನಮಗೆ ಸಿಗೋದಿಲ್ಲ ಅದು ಅದಕ್ಕೆ ನಾವು ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ಅದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಇದನ್ನು ನಾನು ನೋಡ್ತಾ ಇರ್ಬೋದು ನೀವು ಈಗ ನೀರು ಅದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅದ್ರ ಮೇಲೆ ಇದನ್ನು ಇಟ್ಟು ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇದು ನಾವು ಹಾಕಿರೋ ಜೀರಿಗೆ ಏನಿದೆ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಬಬಲ್ಸ್ ಬರುತ್ತಲ್ಲ ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಈಗ ಕುದಿಯೋಕ್ಕೆ ಒಂದು ಎರಡು ನಿಮಿಷ ಆಗಿದೆ ಈಗ ನೋಡ್ತಾ ಇರ್ಬೋದು ನೀವು ಬಬಲ್ಸ್ ಹೇಗೆ ಬರ್ತಾ ಇದೆ ಅಂತ ಎಣ್ಣೆ ಈಗ ಬಿಸಿ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಡಬಲ್ ಬಾಯ್ಲಿಂಗಲ್ಲೇ ಬಿಸಿ ಮಾಡ್ಕೋಬೇಕು ನೀವು ಡೈರೆಕ್ಟಾಗಿ ಇಟ್ಟು ನಾನು ಕಾಯಿಸ್ಕೋತೀನಿ ಬೇಗ ಅಂತ ಇದು ಮಾಡಿಕೊಂಡ್ರೆ ಅದರಲ್ಲಿರೋ ಒಂದು ಕ್ವಾಲಿಟೀಸ್ ಏನಿರುತ್ತೆ ಅದೆಲ್ಲ ಹಾಳಾಗ್ಬಿಡುತ್ತೆ ಯಾವುದೇ ಎಣ್ಣೆ ನಾವು ಬಿಸಿ ಮಾಡ್ಕೊಳ್ಳಂಗಿದ್ರು ಇದೇ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ಳಿ ನೀವು ನಾವು ಮಾಮೂಲಿ ಈಗ ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೀವಿ ಅಂದರೆ ಅದನ್ನು ಕೂಡ ಇದೇ ರೀತಿ ನೀವು ಬಿಸಿ ಮಾಡಿಕೊಂಡು ಹಚ್ಕೊಳೋದ್ರಿಂದ ತುಂಬ ಒಳ್ಳೆಯದು ಕೂದಲಿಗೆ ನಾವು ಕೂದಲಿಗೆ ಎಣ್ಣೆ ಹಚ್ಚಬೇಕಾದ್ರೆ ಉಗುರು ಬೆಚ್ಚಗಿರೋ ಎಣ್ಣೆ ಹಚ್ಚಿದ್ರೇ ತುಂಬ ಒಳ್ಳೆಯದು ಈಗ ನೋಡಿ ಆಲ್ಮೋಸ್ಟ್ ಇದು ಆಯಿತು ಈಗ ಚೆನ್ನಾಗಿ ಎಣ್ಣೆ ಕುದ್ದು ಅಲ್ಲಿ ಫೋಮ್ ಬರ್ತಾ ಇರೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಇದು ನಾವು ಸ್ಕಾಲ್ಪ್ಗೆ ಹಚ್ಚೋದ್ರಿಂದ ಏನಾಗುತ್ತೆ ಆ ಒಂದು ಮಾಯಿಶ್ಚರ್ ಅನ್ನೋದು ಏನಿರುತ್ತಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಅಂದರೆ ಈ ಹೇರ್ ಎಷ್ಟು ಡ್ರೈ ಆಗಿರುತ್ತೆ ಹಾಗೆ ಸ್ಕಾಲ್ಪ್ ಕೂಡ ಡ್ರೈ ಆಗಿ ನಮಗೆ ಡ್ಯಾಂಡ್ರಫ್ ಆಗಿರುತ್ತೆ ಆ ಡ್ಯಾಂಡ್ರಫ್ ಆಗದೆ ಇರೋಂಗೆ ತಡೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಕಪ್ಪು ಜೀರಿಗೆ ಆ ಒಂದು ಮಾಯಿಶ್ಚರೈಸರ್ ಏನಿರುತ್ತೆ ಹಾಗೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದು ನೋಡಿ ಇದನ್ನು ನಾನು ಸೋಸ್ಕೋತಾ ಇದ್ದೀನಿ ಹಾಗೆ ಇದ್ದರೆ ಅದು ಹಚ್ಕೊಳ್ಳೋಕ್ಕೆ ನಮ್ಗೆ ಅಷ್ಟು ಈಸಿ ಅನ್ಸಲ್ಲ ನಾವು ಇದನ್ನು ಸೋಸ್ಕೊಂಡು ಒಂದು ಸ್ವಲ್ಪ ಇದು ಆರದ ಮೇಲೆ ನಾವು ತಲೆಗೆ ಹಚ್ಕೊಳ್ಳೋಣ ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ
ಇದರಲ್ಲಿ ಎಳ್ಳೆಣ್ಣೆ ಕೂಡ ಮಿಕ್ಸ್ ಇರೋದ್ರಿಂದ ಹಾಗೆ ಹರಳೆಣ್ಣೆ ಕೂಡ ಮಿಕ್ಸ್ ಇರೋದ್ರಿಂದ ಈ ತರ ಕಲರ್ ಕಾಣಿಸುತ್ತೆ ನಮಗೆ ಆಲ್ಮೋಸ್ಟ್ ಮರಗಾಣದ ಎಣ್ಣೆ ಕೊಬ್ಬರಿ ಎಣ್ಣೆ ಏನಿರುತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ನಾನು ಹಚ್ಚಿ ಈಗ ಮಸಾಜ್ ಮಾಡ್ತಾ ಇದೀನಿ ಸ್ನೇಹಿತರೆ ನಾವು ಕೂದಲನ್ನ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಾವು ಪ್ರೆಷರ್ ಹಾಕಿರ್ತೀವಲ್ಲ ಸ್ಕಾಲ್ಪ್ ಗೆ ಅದರಿಂದ ಕೂದಲು ಉದುರುತ್ತೆ ಚೆನ್ನಾಗಿ ಸ್ಕಾಲ್ಪ್ ಗೆ ಹಚ್ಚಿ ಇದನ್ನ ಮಸಾಜ್ ಮಾಡ್ಕೋಬೇಕು ನಾವು ಈ ಕಪ್ಪು ಜೀರಿಗೆ ನಮಗೆ ಕೂದಲು ಬೆಳೆಯೋದಕ್ಕಷ್ಟೇ ಅಲ್ಲದೆ ಕೂದಲನ್ನ ದಪ್ಪ ಕೂಡ ಮಾಡುತ್ತೆ ಇದು ಕೆಲವರಿಗೆ ತುಂಬಾ ತೆಳ್ಳಗಿರುತ್ತೆ ಕೂದಲು ತೆಳು ಇರೋದ್ರಿಂದನೇ ಕಟ್ ಕಟ್ ಆಗ್ತಾ ಇರುತ್ತೆ ಹಾಗೆ ಬೇಗ ಉದುರುತ್ತಾ ಇರುತ್ತೆ ಬೇಗ ಉದುರದೇ ಇರಂಗೆ ಕೂಡ ನಮಗೆ ಕೂದಲನ್ನ ಬಲಿಷ್ಠವಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕೆಲವರಿಗೆ ಕೂದಲು ಬೇಗ ಬಿಳಿಯಾಗಿರುತ್ತೆ ಆ ಬಿಳಿಯಾಗಿರೋ ಕೂದಲು ಕೂಡ ನಿಧಾನವಾಗಿ ಕಪ್ಪಾಗಿಸೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಕೆಲವರಿಗೆ ತುಂಬಾ ರಫ್ ಇರುತ್ತೆ ಕೂದಲು ಹಾರ್ಡ್ ಇರುತ್ತೆ ಅದನ್ನ ಸ್ಮೂತ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೀವು ನೋಡ್ತಾ ಇರಬಹುದು ನಾನು ನಾಟ್ ಹಾಕಿಬಿಟ್ಟು ಇದನ್ನ 4 ಅವರ್ ಬಿಡ್ತೀನಿ ಇದು ನಾವು ಹೇರ್ ವಾಶ್ ಆದ್ಮೇಲೆ ನಾನು ತೋರಿಸ್ತಾ ಇರೋ ಕೂದಲು ನಿಮಗೆ ನೀವು ಗಮನಿಸ್ತಿರಬಹುದು ನನ್ನ ಕೂದಲು ಆಯಿಲ್ ಹಚ್ಚಬೇಕಾದ್ರೆ ಯಾವ ತರ ಇತ್ತು ಹೇರ್ ವಾಶ್ ಆದ್ಮೇಲೆ ಯಾವ ತರ ಕಾಣ್ತಾ ಇದೆ ಅಂತ ನಾನು ಸಜೆಸ್ಟ್ ಮಾಡೋದು ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪೂ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ಹಾಗೆ ಉಗುರು ಬೆಚ್ಚಗೆ ನೀರು ಉಪಯೋಗಿಸಿ ಮಾತ್ರ ಹೇರ್ ವಾಶ್ ಮಾಡಿ ತುಂಬಾ ಬಿಸಿ ಯೂಸ್ ಮಾಡಬೇಡಿ ಸ್ನೇಹಿತರೆ ಇದನ್ನ ನಾವು ವಾರದಲ್ಲಿ 2 3 ಸಲಿ ಹಚ್ಚಿ ಯಾರಿಗೆ ಹೆಚ್ಚು ಕೂದಲುದ್ರೋ ಸಮಸ್ಯೆ ಇದೆಯೋ ಅವರು ವಾರದಲ್ಲಿ 3 ಸಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆದು ಕೂದಲು ಕ್ರಮೇಣ ಉದುರೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನ್ಯಾಚುರಲ್ ಆಗಿ ಕೂದಲು ಬೆಳೆಯೋಕೆ ಪ್ರಾರಂಭ ಆಗುತ್ತೆ ನೀವು ಗಮನಿಸ್ತಿರಬಹುದು ಕೂದಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪನು ಸಿಕ್ಕಿಲ್ಲ ಡ್ರೈನೆಸ್ ಇಲ್ಲ ಹೇಗೆ ಸಿಲ್ಕಿ ಆಗಿ ಚೆನ್ನಾಗಿ ಆಗಿದೆ ಅಂತ ಹಾಗೆ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಕಲರ್ ಪ್ರಾಡಕ್ಟ್ನ ನಾನು ಹಚ್ಚಿಲ್ಲ ಈ ಹಿಂದೆ ನಿಮಗೊಂದು ನಾನು ಮೆಹಂದಿ ಪ್ಯಾಕ್ನ ತೋರಿಸಿದ್ದೆ ನಾವು ಕೂದಲ ಹೇಗೆ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಹುದು ಅಂತ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ನೀವು ತಿಳ್ಕೊಳ್ಳಿ ಹಾಗೆ ಯೂಸ್ ಮಾಡ್ಕೊಳ್ಳಿ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಅವ್ರಿಗೂ ಕೂಡ ಉಪಯೋಗ ಆಗಲಿ ನಾನು ಕೊಟ್ಟಂತಹ ಉಪಯುಕ್ತವಾದ ಮಾಹಿತಿ ಹಾಗೆ ನನ್ನ ಚಾನಲಲ್ಲಿ ಬರ್ತಾ ಇರುವಂಥ ಆರೋಗ್ಯಕರ ರೆಸಿಪೀಸು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ಸಿಗ್ತೀನಿ ನಿಮಗೆ ಹಾಗೆ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ನಿಮಗೆ ಬೈ ಬೈ ಸ್ನೇಹಿತರೆ